ಮುಖ್ಯಮಂತ್ರಿಯ ವಿರುದ್ಧವೇ ಮಸಲತ್ತ ಮಾಡಿದ್ರ ಸಿಪಿ ಯೋಗೇಶ್ವರ್ ಅಂತಕ್ಕಂಥದ್ದು. ಸಿಎಂ ವಿರುದ್ಧವೇ ಮಸಲತ್ತ ಮಾಡಿದ್ರ ಸಿಪಿ ಯೋಗೇಶ್ವರ್. ಸಚಿವ ಜಗದೀಶ್ ಶೆಟ್ಟರ್ ಮನೆಯಲ್ಲಿ ಏನಾಯ್ತು ಹಾಗಾದ್ರೆ? ಶೆಟ್ಟರ್ ಎದುರು ಯೋಗೇಶ್ವರ್ ಏನಂದ್ರು ಗೊತ್ತಾ? ಯೋಗೇಶ್ವರ್ ಮೇಲೆ ಸಿಎಂ ಯಡಿಯೂರಪ್ಪ ಇದ್ದಕ್ಕಿದ್ದಂತೆ ಗರಂ ಆಗಿದ್ದಾದರೂ ಯಾಕೆ? ಸೈನಿಕನ ಮೇಲೆ ಸಿಎಂ ಸಿಟ್ಟಿನ ಇನ್ಸೈಡ್ ಡೀಟೇಲ್ಸ್ ಅನ್ನ ನಾವು ನಿಮಗೆ ಕೊಡ್ತೀವಿ. ಏನಾದರೂ ಯೋಗೇಶ್ವರ್ಗೆ ಬಿ ಎಸ್ ವೈ ಕ್ಲಾಸ್ ತಗೊಂಡಿದ್ದು ನೋಡೋಣ. ಸಂಪುಟ ಸೇರೋದಕ್ಕೆ ಯೋಗೇಶ್ವರ್ ಇನ್ನಿಲ್ಲದ ಕಸರತ್ತನ್ನು ಮಾಡ್ತಾ ಇದ್ದಾರೆ. ಶೆಟ್ಟರ್ ಅವರನ್ನು ಭೇಟಿ ಮಾಡಿ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಸೈನಿಕ. ಯೋಗೇಶ್ವರ್ ಅಸಮಾಧಾನವನ್ನು ಸಿಎಂಗೆ ತಿಳಿಸಿದ್ದಾರೆ ಜಗದೀಶ್ ಶೆಟ್ಟರ್. ಶೆಟ್ಟರ್ ಅವರ ಮಾತು ಕೇಳ್ತಾ ಇದ್ದಂತೆಯೇ ಯೋಗೇಶ್ವರ್ ವಿರುದ್ಧ ಸಿಎಂ ಕೆಂಡಾಮಂಡಲರಾಗಿದ್ದಾರಂತೆ. ಸಂಪುಟ ವಿಸ್ತರಣೆಯ ಸನ್ನಿವೇಶವನ್ನು ಮನವರಿಕೆ ಮಾಡಿಕೊಟ್ಟರು, ಅರ್ಥ ಮಾಡಿಕೊಂಡಿಲ್ವ ಅವನು, ಇನ್ಮುಂದೆ ಹೀಗೆಲ್ಲ ಮಾತಾಡಬೇಡ ಅಂತ ಯೋಗೇಶ್ವರ್ಗೆ ಸಿಟ್ಟಿನಿಂದಲೇ ತಾಕೀತು ಮಾಡಿದ್ದಾರೆ ಮುಖ್ಯಮಂತ್ರಿ ಯಡಿಯೂರಪ್ಪ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನನ್ನ ಕೊಲೀಗ್ ಮಸೂದ್ ಅವರಿಂದ. ಎಸ್ ಮಸೂದ್, ಅಂದರೆ ಈಗ ಮುಖ್ಯಮಂತ್ರಿ ವಿರುದ್ಧ ತಮ್ಮ ಅಸಮಾಧಾನವನ್ನು ಹೊರಹಾಕಿದಾರ ಯೋಗೇಶ್ವರ್ ಜಗದೀಶ್ ಶೆಟ್ಟರ್ ಅವರ ಬಳಿ ಹೋಗಿ, ಅಥವಾ ಲಾಬಿ ಮಾಡೋದಕ್ಕೆ ಹೋಗಿದ್ರಾ? ಅರವಿಂದ್, ಮೊನ್ನೆ ಸಭೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲಗಳು ಕೂಡ ಮನೆ ಮಾಡಿರುವಂತದ್ದು. ಜಗದೀಶ್ ಶೆಟ್ಟರ್ ಅವರನ್ನ ಭೇಟಿ ಮಾಡೋದಕ್ಕೆ ಅವ್ರು ಈಗಾಗಲೇ ಅವ್ರ ಮನೇಲಿ ಈಗಾಗಲೇ ಅದಾಗ್ಲೇ ಮೂರ್ನಾಲ್ಕು ಜನ ಶಾಸಕರು ಇದ್ರು. ಕೊನೆಯ ಸಂದರ್ಭದಲ್ಲಿ ಯೋಗೇಶ್ವರ್ ಹೋಗ್ತಾರೆ. ಯೋಗೇಶ್ವರ್ ಹೋಗಿದ್ದಕ್ಕೆ ಕಾರಣ ಆ ಸಚಿವ ಸ್ಥಾನ ಮಿಸ್ ಆಗಿದ್ದನ್ನ ಅವ್ರ ಜೊತೆ ಹಂಚ್ಕೊಳ್ಳೋದಕ್ಕೆ ಒಂದು, ಇನ್ನೊಂದು ಬೇರೆ ಕ್ಷೇತ್ರದ ಏನೋ ಸಮಸ್ಯೆ ಇತ್ತಂತೆ ಅದಕ್ಕೆ ಹೋಗಿದ್ರು. ಆದ್ರೆ ಪ್ರಮುಖವಾಗಿ ಸಚಿವ ಸ್ಥಾನ ಸಂಬಂಧಪಟ್ಟಂತೆ ಜಗದೀಶ್ ಶೆಟ್ಟರ್ ಅವ್ರಿಗೆ ಇಷ್ಟ ಇಲ್ದಿದ್ರು ಕೂಡ ಅವ್ರ ಜೊತೆ ಸಚಿವ ಸ್ಥಾನ ಮಿಸ್ ಆಗಿದೆ, ಯಡಿಯೂರಪ್ಪನವ್ರಿಗೆ ಭೇಟಿ ಮಾಡೋಕ್ಕೂ ಅವಕಾಶ ಕೊಡಲ್ಲ, ಅವ್ರ ಜೊತೆ ಚರ್ಚೆ ಮಾಡೋದಕ್ಕೂ ಕೂಡ ಭೇಟಿ ಮಾಡಕ್ ಅವಕಾಶ ಕೊಡ್ತಿಲ್ಲ, ಈ ಎಲ್ಲ ಅಸಮಾಧಾನಗಳನ್ನು ಕೂಡ ಅವ್ರ ಜೊತೆ ಹಂಚ್ಕೊಂಡಿದ್ದಾರೆ ಜಗದೀಶ್ ಶೆಟ್ಟರ್. ಇದೆಲ್ಲ ಸಹಜ, ಸರಿಯಾಗುತ್ತೆ ಅಂತ ಸಮಾಧಾನ ಹೇಳಿದ್ರು ಕೂಡ ಅವ್ರು ಕೇಳ್ತಿರ್ಲಿಲ್ವಂತೆ. ಅದನ್ನ ಜಗದೀಶ್ ಶೆಟ್ಟರ್ ಅವರು ಯಡಿಯೂರಪ್ಪನವ್ರಿಗೆ ನಿನ್ನೆ ಬೆಳಿಗ್ಗೆ ಬಂದು ಭೇಟಿ ಮಾಡಿದಾಗ ಅದನ್ನ ಹೇಳಿದ್ದಾರೆ. ಹಾಗಾಗಿ ಈ ಯೋಗೇಶ್ವರ್ ಅವರ ಈ ಒಂದು ವರ್ತನೆಗೆ ಮುಖ್ಯಮಂತ್ರಿಗಳು ಗರಂ ಆಗಿರುವಂತದ್ದು, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಈಗೆಲ್ಲ ಮಾಡಬೇಡಪ್ಪ, ಈಗೆಲ್ಲ ಸರಿಯಾಗುತ್ತೆ, ನೀನ್ ಕಳೆದ ಚುನಾವಣೆಯಲ್ಲಿ ಸೋತಿರೋ ಹಿನ್ನೆಲೆಯಲ್ಲಿ ಪಕ್ಷದಲ್ಲಿ ವಿರೋಧ ಬಂತು ಅನ್ನೋಂತ ಕಾರಣಕ್ಕಾಗಿ ಮಿಸ್ ಆಯ್ತು. ಉಮೇಶ್ ಕತ್ತಿ ಅವ್ರಿಗೂ ಕೂಡ ಸಿಗ್ಲಿಲ್ಲ, ಗೆದ್ದಿರು 7-8 ಬಾರಿ ಗೆದ್ದಿರುವಂತ ಅವ್ರಿಗೆ ಸಿಗ್ಲಿಲ್ಲ, ನಿನ್ಗೂ ಕೂಡ ಸರಿಯಾಗುತ್ತೆ, ಸ್ವಲ್ಪ ದಿನ ವೆಯ್ಟ್ ಮಾಡು ಅನ್ನುವಂತಹ ಮನವೊಲಿಕೆ ಕೂಡ ಮಾಡಿದ್ರು. ಹಾಗೇನೆ ಈಗೆಲ್ಲ ಬಹಿರಂಗವಾಗಿ ನಾಯಕರ ಜೊತೆ ಅಸಮಾಧಾನ ಹಂಚ್ಕೋಬೇಡ, ಮಾತಾಡಬೇಡ ಅಂತ ಸಿಟ್ಟು ಕೂಡ ಮಾಡ್ಕೊಂಡಿದ್ದಾರೆ. ಆದ್ರೆ ಈ ಮುಂದೆ ಯಾವ ರೀತಿ ಇರ್ತಾರೆ ಸೈನಿಕ ನೋಡ್ಬೇಕಾಗುತ್ತೆ ಅರವಿಂದ್. ಓಕೆ ಮಸೂದ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.